ವೆಲ್ಕಮ್ ಬ್ಯಾಕ್. 9 ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿ 63 ದಿನ ಏನಾಯ್ತು, ಈಗ ಒಬ್ಬ ಆದ್ಮೇಲೆ ಒಬ್ಬರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಆಪ್ತರಿಗೆ ಮತ್ತಷ್ಟು ಸಂಕಷ್ಟದ ಕಾಲನ. ಯಾರಿಗೆ? ಮತ್ತೆ ನಟ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯಗೆ ಸಂಕಷ್ಟ. ಯಾಕಾಗಿ ಅಂತ ನೋಡ್ತಾ ಹೋದ್ರೆ, ಆರಂಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಯಾವತ್ತು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದ ಆರೋಪ ಎದುರಿಸ್ತಾ ಇದ್ರು, ಆವತ್ತೇ ಒಂದು ಪಾರ್ಟಿ ನಡೆಯುತ್ತೆ ಸ್ಟೋನಿ ಬ್ರೂಕ್ನಲ್ಲಿ, ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಕ್ಕೆ ಸಂಕಷ್ಟ ಎದುರಾಗಿತ್ತು. ಈಗ ಮತ್ತೊಮ್ಮೆ ಸಂಕಷ್ಟ, ದರ್ಶನ್ ಭೇಟಿಯಾಗಿದ್ದಕ್ಕೆ ಸಂಕಷ್ಟ. ಜೈಲಿಗೆ ಹೋಗಿ ದರ್ಶನ್ ನ ಭೇಟಿಯಾಗಿ ಬಂದಿದ್ದಾರೆ ಇಬ್ರು ಕೂಡ, ಹಾಗಾಗಿ ಅವರನ್ನ ಕರೆಸಿ ಮತ್ತೆ ವಿಚಾರಣೆ ನಡೆಯುತ್ತಾ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಇಬ್ರು ಕೂಡ. ಮೊನ್ನೆ ಜೈಲಲ್ಲಿ ಭೇಟಿಯಾದ್ರು ದರ್ಶನ್ ಅವರನ್ನ, ಯಶಸ್ ಮತ್ತು ಚಿಕ್ಕಣ್ಣ ಸ್ಟೋನಿ ಬ್ರೂಕ್ ಪಪ್ಪನಿಂದ ಹೋಗಿರೋ ಬಗ್ಗೆ ಇಬ್ಬರಿಂದ ಹೇಳಿಕೆಯನ್ನು ಪಡೆದಿದ್ದಾರೆ. ಅದು ನ್ಯಾಯಾಧೀಶರ ಎದುರಿಗೆ 164 ಅಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಈಗ ಆ ಹೇಳಿಕೆ ಕೊಟ್ಟಾದ ಮೇಲೆ ಹೋಗಿ ದರ್ಶನ್ ಭೇಟಿ ಆಗ್ತಾರೆ ಜೈಲಲ್ಲಿ ಅಂತಂದ್ರೆ ಯಾಕೆ ಅಂತ ಮತ್ತೆ ಅವರನ್ನ ವಿಚಾರಣೆಗೊಳಪಡಿಸೋದಕ್ಕೆ ಮುಂದಾಗಿದೆ. ಚಿಕ್ಕಣ್ಣ ಯಶಸ್ಸಿಗೆ ಎದುರಾಗಲಿದೆ ಸಂಕಷ್ಟ. ಹಾಗಿದ್ರೆ ಇಬ್ಬರ ಹೇಳಿಕೆ ಸಾಕ್ಷ್ಯದ ಮೇಲೆ ಏನು ಪ್ರಭಾವ ಆಗಬಹುದು? ಪ್ರಕರಣದಲ್ಲಿ ಸಾಕ್ಷ್ಯ ತಿರುಚುವಂತಹ ಸಾಧ್ಯತೆ ಇರುತ್ತೆ, ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಬ್ಬರನ್ನ ನಟರನ್ನು ಕೂಡ ಕರೆದು ಯಾವ ಕಾರಣಕ್ಕೆ ಭೇಟಿಯಾದ್ರಿ ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗುತ್ತೆ. ನಟರ ಭೇಟಿ ಬಗ್ಗೆ ಜೈಲಾಧಿಕಾರಿಗಳಿಂದ ಮಾಹಿತಿ ಪಡೆಯೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹತ್ಯೆ ಆಗೋದಕ್ಕೂ ಮೊದಲು ಸ್ಟೋನಿ ಬ್ರೂಕ್ ನಲ್ಲಿ ಏನ್ ಪಾರ್ಟಿ ನಡೀತು, ಆ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣ ಯಶಸ್ಸೂರ್ಯ ಇದ್ರು ಅನ್ನೋ ಕಾರಣಕ್ಕೆ ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸ್ತಾರೆ, 164 ಅಡಿ ಹೇಳಿಕೆ ದಾಖಲಿಸಿಕೊಳ್ತಾರೆ. ಆದ್ರೆ ಮೊನ್ನೆ ನೋಡಿದ್ರೆ ಇಬ್ರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಭೇಟಿ ಮಾಡ್ತಾರೆ, ಹಾಗಾಗಿ ಈಗ ಮತ್ತೆ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಏನ್ ಡೀಟೇಲ್ ಸಿಗ್ತದೆ? ಖಂಡಿತ ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ ಆರೋಪಿಗಳು ಕಳೆದ 63 ದಿನಗಳಿಂದಲೂ ಸಹ ಜೈಲಿನಲ್ಲಿ ಇರತಕ್ಕಂಥದ್ದು. ಈ ನಡುವೆ ಸ್ಟೋನಿ ಬ್ರೋಕ್ ಹೋಟೆಲ್ ಏನಿದೆ ಅಲ್ಲಿ ಸಾಕಷ್ಟು ಮಂದಿ ಪಾರ್ಟಿ ಮಾಡಿದ್ರು. ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯ ಕೂಡ ಇದ್ದರು. ಆ ಸಂಬಂಧ ಅವರಿಬ್ಬರನ್ನು ಸಹ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರ ಹೇಳಿಕೆಯನ್ನು ದಾಖಲಿಸಿದ್ರು. ನಟ ದರ್ಶನ್ ಅಲ್ಲಿದ್ದರು, ಅಲ್ಲಿಂದ ಹೋಗಿದ್ರು ಅನ್ನೋದ್ರ ಬಗ್ಗೆನೂ ಸಹ ಇವರಿಬ್ಬರು ಸಹ ಸಾಕ್ಷ್ಯವನ್ನು ನುಡಿದಿರ್ತಾರೆ. ನಂತರ ಅವರಿಬ್ಬರ ಸಾಕ್ಷ್ಯವನ್ನು 164 ಅಡಿ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಬ್ಬರನ್ನು ಸಹ ಈಗಾಗಲೇ 164 ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಈ ನಡುವೆ ಆರೋಪಿಯನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ನಟ ದರ್ಶನ್ ಮತ್ತು ಇತರ ಆರೋಪಿಗಳೇನು ಪರಪ್ನಗರ ಜೈಲಿನಲ್ಲಿದ್ದಾರೆ, ಅವರನ್ನು ಮೊನ್ನೆ ತಾನೇ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯ ಹೋಗಿ ಭೇಟಿ ಮಾಡಿದ್ದಾರೆ. ಇಲ್ಲಿ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು, ಕೇಸ್ಗೆ ಸಂಬಂಧಿಸಿದಂತೆ ಏನು ಮಾತುಕತೆ ನಡೆಸಿದ್ದಾರೆ, ಮತ್ತು ಇಲ್ಲಿ ವಿಚಾರಣೆ ಹಂತದಲ್ಲಿದ್ದ ಸಂದರ್ಭದಲ್ಲಿ ಆರೋಪಿಗಳನ್ನು ಭೇಟಿ ಮಾಡಿರೋದು ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ನಟ ಚಿಕ್ಕಣ್ಣ ಹಾಗೂ ಯಶಸ್ಸೂರಿಯಾಗೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು, ಅವರಿಬ್ಬರನ್ನು ಸಹ ಮತ್ತೆ ಪೊಲೀಸರು ಕರೆಸಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಈಗಾಗಲೇ ಜೈಲು ಅಧಿಕಾರಿಗಳು ಯಾರಾದರೂ ಸಾಕ್ಷಿಯಾಗಿ 164 ಅಡಿ ಹೇಳಿಕೆಗಳನ್ನು ಕೊಟ್ಟರು ಕೊಲೆಯಂತಹ ಪ್ರಕರಣಗಳಲ್ಲಿ ಅಂತಂದಾಗ ಕೊಲೆಯ ಆರೋಪಿಗಳನ್ನ ಹೋಗಿ ಭೇಟಿಯಾಗಬಾರದು ಅಂತ ಕಾನೂನು ಇದೆಯಾ? ಅಥವಾ ಅವರಿಗೇನಾದರೂ ಸೂಚನೆಗಳನ್ನ ಕೊಡಲಾಗಿರುತ್ತಾ? ಆ ಸೂಚನೆಯನ್ನ ಇವರೇನಾದರೂ ಉಲ್ಲಂಘಿಸಿದಾರ ಅಥವಾ ತಿಳಿದೆ ಮಾಡಿರುವ ತಪ್ಪ? ಖಂಡಿತ ಪ್ರತಿಮಾ, ಏನಂದ್ರೆ ಪೊಲೀಸರು ಯಾವುದೇ ಸಾಕ್ಷಿಯನ್ನ ಹೇಳಿಕೆ ತೆಗೆದುಕೊಂಡ ನಂತರ ನೀವು ಯಾವುದೇ ಕಾರಣಕ್ಕೂ ಸಹ ಆರೋಪಿಗಳನ್ನ ಭೇಟಿ ಮಾಡಬಾರ್ದು. ಅವರ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಧಮಕಿ ಹಾಕೋ ಸಾಧ್ಯತೆ ಇರುತ್ತೆ, ಸಾಕ್ಷಿಯನ್ನ ತಿರುಚೋ ಸಾಧ್ಯತೆ ಇರುತ್ತೆ, ಅವ್ರ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ. ಇದೇ ರೀತಿ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ ಚಿಕ್ಕಣ್ಣ ಮತ್ತೆ ಯಶಸ್ಸೂರಿಯಾಗೆ. ಯಾವುದೇ ಪ್ರಕರಣದಲ್ಲೂ ಆದರೂ ಸಹ ಸಾಕ್ಷಿ ನುಡಿದ ನಂತರ ಆರೋಪಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅದನ್ನ ಮಾಡಿಕೊಡುದು. ಇವ್ರಿಗೆ ಈ ಚಿಕ್ಕಣ್ಣ ಮತ್ತೆ ಯಶಸ್ಸೂರ್ಯ ಇಬ್ರು ಭೇಟಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು. ಪ್ರಕರಣದಲ್ಲಿ ಹಾಸ್ಟೆಲ್ ಆಗಿ ನಮ್ಗೇನು ಕೋರ್ಟ್ನಲ್ಲಿ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ ಚಿಕ್ಕಣ್ಣ ಮತ್ತೆ ಯಶಸ್ಸೂರ್ಯ ಹಾಸ್ಟೆಲ್ ಆಗಿ ಈ ಕೇಸಿಂದ ನಮ್ಗೇನು ಗೊತ್ತಿಲ್ಲ ಅಂತ ಹೇಳೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಪ್ರತಿಮಾ. ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಗ್ಯಾಂಗಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಯಾಮಾರಿದ್ರು ಕೂಡ ದರ್ಶನ್ ಕೊಲೆ ಕೇಸ್ನಿಂದ ಪಾರಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ನಂತರ ದರ್ಶನ್ ನನ್ನ ಅರೆಸ್ಟ್ ಮಾಡಿದಂತ ಕಹಾನಿ ಬಹಳ ರೋಚಕವಾಗಿದೆ. ರಾಜಕೀಯ ಮುಖಂಡರಿಂದ ಪ್ರಭಾವ ಬಳಸಿ ಬಚಾವಾಗೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು ದರ್ಶನ್.
ಪೊಲೀಸರು ಬೆಳಿಗ್ಗೆನೆ ಮೈಸೂರನ್ನ ತಲುಪಿ ದರ್ಶನ್ ಅನ್ನ ಬಂಧಿಸ್ತಾರೆ. ಎಸಿಪಿ ಚಂದನ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕರಿಂದ ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗೋದು ಒಂದು 3 ತಾಸು ತಡ ಆಗಿದ್ರು ಕೂಡ ದರ್ಶನ್ ಬಚಾವ್ ಆಗ್ತಾ ಇದ್ರು. ಅಷ್ಟರಲ್ಲಾಗ್ಲೇ ಪ್ರಭಾವವನ್ನ ಬಳಸಿ ಬಚಾವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಆ ಪ್ರಯತ್ನ ಫಲ ಕೊಡುವಷ್ಟರಲ್ಲಿ ಎಸಿಪಿ ಚಂದನ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ ಇಬ್ರು ಮೈಸೂರಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಯಾರಿಗೂ ಕೂಡ ಇದರ ಮಾಹಿತಿ ಸಿಗೋದಿಲ್ಲ. ಯಾರಿಗೂ ಮಾಹಿತಿ ಸಿಗದಂತೆ ದರ್ಶನ್ ಅನ್ನ ಅರೆಸ್ಟ್ ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಜಗತ್ತಿಗೆ ಈ ವಿಷಯ ತಿಳಿಯೋದಕ್ಕೂ ಮೊದಲೇ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಇದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತಂದು ಕೂರಿಸಿದ್ರು ಪೊಲೀಸರು ದರ್ಶನ್ ಅನ್ನ. ದರ್ಶನ್ ರಾಜಕೀಯ ಮುಖಂಡರಿಂದ ಒತ್ತಡ ಹಾಕಿಸುವಂತಹ ಪ್ರಯತ್ನ ನಡೆದಿತ್ತು. ಅದಕ್ಕೂ ಮುನ್ನವೇ ದರ್ಶನ್ ಅರೆಸ್ಟ್ ಆಗ್ತಾರೆ. ಒಂದು ವೇಳೆ ಈ ವಿಷಯ ಹೊರಗಡೆ ಬಂದಿದ್ದಿದ್ರೆ ದರ್ಶನ್ ಅಭಿಮಾನಿಗಳ ಹುಚ್ಚು ಅಭಿಮಾನ ಹೇಗಿದೆ ಅನ್ನೋದು ಗೊತ್ತೇ ಇದೆ. ಹಾಗಾಗಿ ಬಹಳ ಮುತುವರ್ಜಿಯಿಂದ ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಪೊಲೀಸರು. ಎಸ್, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ಅರೆಸ್ಟ್ ಮಾಡಿದಂತಹ ರೀತಿ ಹೇಗಿತ್ತು ಅಂತ ಅನ್ನೋದು ಇಡೀ ರಾಜ್ಯ ನೋಡಿದೆ. ಆದ್ರೆ ಒಂದ್ 2-3 ತಾಸು ವ್ಯತ್ಯಾಸ ಆಗಿದ್ರು ಕೂಡ ದರ್ಶನ್ ಬಚಾವ್ ಆಗ್ಬಿಡ್ತಿದ್ರು ಅಂತಂದ್ರೆ ಯಾವ ರೀತಿಯ ಪ್ರಭಾವ ಬಳಸೋದಕ್ಕೆ, ಯಾವ ರೀತಿ ರಾಜಕೀಯ ನಾಯಕರ ಬೆಂಬಲವನ್ನ ಪಡೆಯೋದಕ್ಕೆ ದರ್ಶನ್ ಹಾಗಿದ್ರೆ ಪ್ರಯತ್ನಿಸಿದ್ರು? ಅಷ್ಟು ತ್ವರಿತವಾಗಿ ಪೊಲೀಸರು ಹೋಗಿ ಅವ್ರಿಗೆ ಮಾಹಿತಿಯೇ ಸಿಗದಂತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ದರ್ಶನ್ ಈ ರೀತಿ ಒಳಗೆ ಹೋಗೋದಕ್ಕೆ ಕಾರಣ ಆಯ್ತಾ ಹಾಗಿದ್ರೆ? ಖಂಡಿತ ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವೇ ಸಹ ರೋಚಕವಾಗಿರ್ತಕ್ಕಂಥದ್ದು. ಆರೋಪಿಗಳನ್ನ 2:30 ರಾತ್ರಿವರೆಗೂ ಸಹ ವಿಚಾರಣೆ ನಡೆಸ್ತಾ ಇರ್ತಾರೆ. ಏನು ಸರೆಂಡರ್ ಆಗಿದ್ದಂಥ ರಾಘವೇಂದ್ರ, ನಿಖಿಲ್ ನಾಯಕ್, ಕೇಶವಮೂರ್ತಿಯನ್ನು ವಿಚಾರಣೆ ಮಾಡ್ತಾರೆ. ದರ್ಶನ್ ಪಾತ್ರ ಇದೆ ಅಂತ ಗೊತ್ತಾಗುತ್ತೆ. ಕೂಡಲೇ ಬೆಂಗಳೂರಿಂದ ರಾತ್ರಿ 3 ಗಂಟೆಗೆ ACP ಚಂದನ್ ಮತ್ತು ಗಿರೀಶ್ ನಾಯಕ್ ಕೊಡ್ತಾರೆ. ಕೂಡಲೇ 6 ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ತೆರಳಿ ಮೈಸೂರಿನಲ್ಲಿ ದರ್ಶನನ್ನು ಲಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಕೇವಲ 3 ಗಂಟೆ ಕಳೆದಿದ್ರೆ ದರ್ಶನ್ ಕೇಸ್ನಿಂದ ಬಚಾವ್ ಆಗ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಘಟಾನುಘಟಿ ರಾಜಕೀಯ ಮುಖಂಡರೇನಿದ್ದಾರೆ ಅವರು ದರ್ಶನ್ ಪರ ನಿಲ್ತಾ ಇದ್ರು. ದರ್ಶನ್ನ ಈ ಕೇಸ್ನಿಂದ ಬಚಾವ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ದರ್ಶನ್ ಕೂಡ BJP ಮುಖಂಡರಾಗಿರ್ಬೋದು, ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರನ್ನ ಸಂಪರ್ಕಿಸಿ ಬಚಾವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆ ಬಚಾವ್ ಆಗೋ ಪ್ರಯತ್ನವನ್ನು ತಪ್ಪಿಸಿ ಯಾವಾಗ ದರ್ಶನ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಒಬ್ಬ ಪ್ರಭಾವಿ ನಟ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಎಚ್ಚೆತ್ತಂತ ಪೊಲೀಸರು ಏನಿದ್ದಾರೆ ಮೈಸೂರಿಗೆ ತೆರಳಿ ಜಿಮ್ ಮಾಡಿ ಬಂದಿದ್ದಂಥ ದರ್ಶನನ್ನು ಏಕಾಏಕಿ ಲಾಕ್ ಮಾಡ್ಕೊಂಬರ್ತಾರೆ. ನಂತರ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನಿಗೆ ಕರ್ತಾ ಇರ್ತಾರೆ. ಇಲ್ಲಿ ರಾಜಕೀಯ ಮುಖಂಡರ ಒತ್ತಡಕ್ಕೆ ಏನಾದರೂ ಪೊಲೀಸರು ಗೊತ್ತಾಗಿದ್ದೆ, ಸುದ್ದಿ ಹಬ್ಬಿದ್ದೆ ಆಗಿದ್ರೆ ದರ್ಶನ್ ಖಂಡಿತ ಈ ಕೇಸ್ನಿಂದ ಬಚಾವ್ ಆಗ್ತಾ ಇದ್ರು. ರಾಜಕೀಯ ಮುಖಂಡರು ಪ್ರಭಾವ ಬಳಸಿ ದರ್ಶನನ್ನು ಬಚಾವ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲೂ ಸಹ ಸುದ್ದಿ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ACP ಮತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಕೂಡಲೇ ತೆರಳಿ ದರ್ಶನನ್ನು ಬಂಧಿಸಿ ಕರೆ ತರ್ತಾರೆ. ಯಾವಾಗ ದರ್ಶನ್ ಅಭಿಮಾನಿಗಳು ರೊಚ್ಚಿಕೇಳೋ ಸಾಧ್ಯತೆ ಇರುತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗೋ ಸಾಧ್ಯತೆ ಇರುತ್ತೆ, ಎಲ್ಲೂ ಸಹ ಬಿಟ್ಕೊಡೋದಿಲ್ಲ. 10 ನಿಮಿಷಕ್ಕೊಂದ್ಸಾರಿ ಒಬ್ಬರು ಹಿರಿಯ ಅಧಿಕಾರಿಗಳು ACP ಮತ್ತು ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇರ್ತಾರೆ, ಎಲ್ಲಿದ್ದೀರಾ, ಹೇಗೆ ಬರ್ತಾ ಇದ್ದೀರಾ, ಮೈಸೂರಿಂದ ಹೊರಟ್ರಾ, ಎಲ್ಲಿ ತಲುಪಿದ್ರಿ, ಮಂಡ್ಯ ತಲುಪಿದ್ರಾ, ಬಿಡದಿ ತಲುಪಿದ್ರಾ, ಎಲ್ಲಿ ಲೊಕೇಶನ್ ಹೇಳಿ, ಏನು ತೊಂದರೆ ಇಲ್ವಾ ಅಂತೇಳಿ ಪ್ರತಿ 10 ನಿಮಿಷಕ್ಕೊಮ್ಮೆ ಕರೆ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಾರೆ. ಹೇಗಾದರೂ ಮಾಡಿ ದರ್ಶನ್ ಬಚಾವ್ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮಾಜಿ ಸಚಿವರನ್ನು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತು ಹಾಲಿ ಸಚಿವರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಇಡೀ ಕೇಸ್ನಿಂದ ಬಚಾವ್ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅದ್ಯಾವುದು ಕೂಡ ಫಲಪ್ರದ ಆಗದೆ ಕೊನೆಗೆ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಮುಂದಿನ ಸ್ಟೋರಿ ನೋಡೋದಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.